ನಮಸ್ಕಾರ ಪ್ರೀತಿ ವೀಕ್ಷಕರೇ, ನಿಮ್ಮ ತಮ್ಮನೆಲ್ಲ ನೋಡಿದ್ದೀರಾ? ನನ್ನ ಪಾಪನ ಶಶಿರನನ್ನು ಉಳಿಸ್ಕೊಟ್ಟ ಗಾಡಿ ಇದು ಅಂತ. ಖಂಡಿತ, ಈ ನನ್ನ ಟೂ ವೀಲರ್ ಇದೆಯಲ್ಲ, ಇದರ ಹೆಸರು ನರಸಿಂಹ ಅಂತ. ಈ ನರಸಿಂಹ ಇದ್ದಾನಲ್ಲ, ಇವನು ನನ್ನನ್ನು ನನ್ನ ಪಾಪನ ಉಳಿಸ್ಕೊಟ್ಟಿದ್ದಾನೆ. ಸೊ ಈ ಏನು ಈ ಥರ ಗಾಡಿನೂ ಈ ಥರ ಹೇಳ್ತಾರಲ್ಲ ಮೇಡಮ್ ಅಂತ ನೀವು ಕೇಳ್ಬೋದು. ಹೌದು, ನಿಮ್ಮ ಗಾಡಿಯನ್ನು ನೀವು ಪ್ರೀತಿಸ್ಬೇಕು, ಅದ್ರ ಜೊತೆ ಮಾತನಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಗಾಡಿ ಅದು ಸುಮ್ಮನೆ ಗಾಡಿ ಅಲ್ಲ, ಅದ್ರ ಜೊತೆ ನೀವು ಮಾತಾಡಬೇಕು. ಈಗ ಹೋಗ್ತಾ ಇದ್ರೆ ನೀವು ಗಾಡಿ ಮತ್ತು ನೀವು ಬೇರೆ ಅಲ್ಲ, ಗಾಡಿನೇ ನೀವಾಗಿರ್ತೀರಾ, ನೀವೇ ಗಾಡಿಯಾಗಿರ್ತೀರಾ. ಸೊ ಇದನ್ನು ಗಮನದಲ್ಲಿ ಇಟ್ಕೊಬೇಕು. ಇದನ್ನು ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ. ಗಾಡಿನೇ ನೀವು, ನೀವೇ ಗಾಡಿ ಅಂತ ಆದಾಗ ಈ ಸಿಂಕ್ ಬರುತ್ತೆ, ಗಾಡಿ ನಿಮ್ಮನ್ನು ಎಲ್ಲೂ ಬಿಟ್ಕೊಡೋದಿಲ್ಲ. ಆದರೆ ನಾನು ಹೇಳಿದ್ದೆ, ನನ್ನ ಆಕ್ಸಿಡೆಂಟ್ ಅಪಘಾತ ಆದಾಗ ಹೇಗೆ ನಿಭಾಯಿಸ್ಬೇಕು ಅನ್ನೋದರಲ್ಲಿ ನನ್ನದೇ ಅನುಭವನ ನಿಮ್ಗೆ ಹೇಳಿದ್ದೆ. ಸೊ ಆ ಸಂಚಿಕೆ ನೀವು ನೋಡಿ. ತುಂಬ ಜನ ಕೇಳ್ತಾರೆ, ಹೇಳ್ತಾರೆ ಹೆಂಗಸರಿಗೆ ಯಾಕೆ ಗಾಡಿ, ನಾನಿದ್ದೀನಲ್ಲ, ನಾನು ಕರ್ಕೊಂಡು ಹೋಗಿ ಬಂದು ಮಾಡ್ತೀನಿ, ನೀನು ಎಲ್ಲಿ ಇಲ್ಲಿ ಗುದಿಸ್ಬಿಟ್ರೆ, ನೀನು ಅಲ್ಲಿ ಇಲ್ಲಿ ಬಿದ್ದುಬಿಟ್ರೆ. ಈ ಥರ ತುಂಬ ಗಂಡು ಮಕ್ಕಳು, ಗಂಡಸರು ಹೆಂಡತಿಯನ್ನು, ಹೆಣ್ಣು ಮಕ್ಕಳನ್ನು ಒಂಥರ ಸ್ನಬ್ ಮಾಡ್ತಾ ಇರ್ತಾರೆ. ಅವರೆಲ್ಲ ದಯವಿಟ್ಟು ತಿಳ್ಕೊಳ್ಳಿ, ಗಾಡಿ ಅಂತಂದರೆ ಅದು ಒಂದು ಶೋಕಿ ಅಲ್ಲ, ಗಾಡಿ ಅಂದರೆ ಒಂದು ಅಹಮಿಕೆ ಅಲ್ಲ. ಗಾಡಿ ಅಂತಂದರೆ ಅದು ಟೂ ವೀಲರ್ ಇರಲಿ, ಫೋರ್ ವೀಲರ್ ಇರಲಿ, ಅದು ಅವಶ್ಯಕತೆ. ಅದು ನಮ್ಮನ್ನು ನಾವು ಸಮಯ ಮತ್ತು ಏನು ಬೇರೆ ಬೇರೆ ರೀತಿಯ ಒತ್ತಡಗಳಿಂದ ರಕ್ಷಿಸಿಕೊಳ್ಳುವಂತಹ ಸಾಧನ. ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ಕೆಲಸ ಇರುತ್ತಲ್ಲ, ಆ ಕೆಲಸದ ಮಧ್ಯೆ ಒಂದು ಗಾಡಿ ಕಲಿಯುವಿಕೆ ವರದಾನ ಆಗ್ಬಿಡುತ್ತೆ. ಅದು ಯಾರ್ಯಾರು ಗಾಡಿ ಕಲಿತಿದ್ದೀರಾ, ನಮ್ಮ ವಿಡಿಯೋ ನೋಡ್ಬಿಟ್ಟು ಅಥವಾ ಹೊರಗಡೆ ನೋಡಿ ಎಲ್ಲೋ ಕಲಿತಿದ್ದೀರಲ್ಲ, ಅವರಿಗೆಲ್ಲ ಇದ್ರ ಬಗ್ಗೆ ಅರಿವಿರುತ್ತೆ. ಬಸ್ ಇತ್ಕೊಂಡು ಹೋಗು, ಟ್ರೈನ್ ಹತ್ಕೊಂಡು ಹೋಗು, ಈ ಒಂದು ಕೆಲಸಕ್ಕೂ 4-5 ಬಸ್ಸು ಹತ್ಕೊಂಡು ಹೋಗ್ಬೇಕಿತ್ತು ಕಣ್ರಿ. ನಾನು ಅದಕ್ಕೂ ನನಗೆ ಗೊತ್ತಿದೆ ಗಾಡಿಯ ಮಹತ್ವ ಏನು ಅಂತ. ಒಂದಲ್ಲ ಎರಡಲ್ಲ, ಹೋಗ್ತಾ 5 ಬಸ್ಸು, ಬರ್ತಾ 5 ಬಸ್ಸು, 5 ಸಾರಿ ಚೇಂಜ್ ಮಾಡಬೇಕು. 1.5 ಗಂಟೆ ಕಾಲ ಪ್ರಯಾಣ ಮಾಡಬೇಕು, 2 ಗಂಟೆ ಕಾಲ ಪ್ರಯಾಣ ಮಾಡಬೇಕು. ದಿನಕ್ಕೆ 4 ತಾಸು ಬಸ್ಸಲ್ಲೇ ಹೋಗ್ಬಿಟ್ರೆ ನಿಮ್ದು ಅವಶ್ಯಕತೆಗಳಿಗೆ, ಕೆಲಸಕ್ಕೆ ಎಷ್ಟು ಕೊಡೋಕ್ಕಾಗುತ್ತೆ ಸಮಯನ? ಆ ಸಮಯವನ್ನು ನಾನು ಈ ಟೂ ವೀಲರ್ ಕಲಿಕೆಯಿಂದ ಉಳಿಸ್ಕೊಂಡಿದ್ದೀನಿ. ಸೊ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಸೊ ಟೂ ವೀಲರ್ ಕಲಿಕೆಯಿಂದ ನಿಮಗೆ ಸಮಯ ಪೂರ್ತಿ ಉಳಿತಾಯ ಆಗುತ್ತೆ. ನಿಮ್ಮ ಹೆಂಡತಿಗೋ, ನಿಮ್ಮ ಮಕ್ಕಳಿಗೋ, ಹೆಣ್ಮಕ್ಳಿಗೋ, ಈ ಇದು ತಂಗಿಗೋ, ಎಲ್ಲರಿಗೂ ಆ ಟೂ ವೀಲರ್ ಕಲಿಯೋಕೆ ಮತ್ತು ಟೂ ವೀಲರ್ನ ಓಡಿಸೋಕೆ ತುಂಬ ಅಫರ್ಡೆಬಲ್ ಇರುತ್ತೆ. ಕಾರೇ ಕೊಂಡ್ಕೋಬೇಕು ಅಂತಿಲ್ಲ, ಕಾರೇ ಕಲಿಬೇಕು ಅಂತಿಲ್ಲ, ಟೂ ವೀಲರ್ ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ. ಮತ್ತು ಇನ್ನೊಂದು, ಪ್ರೆಗ್ನೆನ್ಸಿನಲ್ಲಿ ಓಡಿಸ್ಬೋದಾ ಓಡಿಸ್ಬೋದಾ ಅಂತ ಇರ್ತೀರಲ್ಲ, ಟೂ ವೀಲರಲ್ಲಿ ಪ್ರೆಗ್ನೆನ್ಸಿನಲ್ಲೇ ಆರಾಮಾಗಿ ಓಡಿಸ್ಕೋಬೋದು, ಮತ್ತು ನಮ್ಮ ಮಗುನ ನಾವು ಸೇಫ್ ಮಾಡ್ಕೋಬೋದು. ಈಗ ಅದನ್ನೇ ನಾನು ಹೇಳಕ್ಕೆ ಹೊರಟಿದ್ದು. ನಾನು ಶಶಿರನ್ನು ಉಳಿಸ್ಕೊಂಡಿದ್ದು ಬಿಕಾಸ್ ಆಫ್ ಈ ಟೂ ವೀಲರಿಂದ ಅಂತ ಹೇಳ್ತಿರೋದು. ನಾನು ಟೂ ವೀಲರ್ ಅಲ್ಲದೆ ಬೇರೆ ಆಟೋದಲ್ಲೋ, ಬಸ್ಸಲ್ಲೋ, ಕಾರಲ್ಲೋ ಓಡಾಡಿದರೆ ನನಗಷ್ಟು ಸೇಫ್ ಅನ್ನಿಸ್ತಾ ಇರಲಿಲ್ಲ ಆ ಟೈಮಲ್ಲಿ. ಯಾಕಂದರೆ ಆಟೋದಲ್ಲಿ ನಾನು ಹೋಗ್ತಾ ಇದ್ನಲ್ಲ, ಆಟೋದಲ್ಲಿ ಹೋಗುವಾಗ ನನಗೆ ಬಹಳ ಟೆನ್ಷನ್ ಆಗ್ತಾಯಿತ್ತು. ಅವ್ರ ಹಂಪು ಗಿಂಪು ಏನು ನೋಡಲ್ಲ, ಡ್ರ ಅಂತ ಎತ್ತದು, ಡಗ್ ಡಗ್ ಅಂತ ಎತ್ತಿ ಹಾಕೋದು. ನನಗೆ ಮಗುನು ಇಲ್ಲಿ ಮೂಮೆಂಟ್ ಆಗ್ತಾ ಇದೆ, ಎತ್ತೆತ್ತಿ ಹಾಕ್ತಿದೆ, ಮಗುನೇ ಎತ್ತೆತ್ತಿ ಹಾಕ್ತಿದೆ ಆಟೋ ಅನ್ನೋ ಫೀಲಿಂಗ್ ಆಗ್ತಾ ಇರೋದು. ಅದಕ್ಕೆ ನಾನೇನು ಮಾಡ್ತಾ ಇದ್ದೆ, ನಾನೇ ಲಾಸ್ಟು ಪ್ರೆಗ್ನೆನ್ಸಿ ಮುಗಿದು ಲಾಸ್ಟ್ ಮಂತ್ವರೆಗೂ, ಲಾಸ್ಟ್ ಮಂತ್ ಏನು, ಕೊನೆಯ ಅಮ್ಮನ ಮನೆಗೆ ಹೋಗೋ ತನಕನೂ ನಾನು ಟೂ ವೀಲರ್ನ ಓಡಿಸ್ಕೊಂಡೇ ಮ್ಯಾನೇಜ್ ಮಾಡಿದ್ದು. ಒಂದು 2-3 ಸಾರಿ ಹೋದೆ ಅಪ್ಪ ಅಮ್ಮನ ಜೊತೆಗೆ, ನಾನು ಟೂ ವೀಲರಲ್ಲಿ ಹೋಗಬೇಕು, ಒಬ್ಬಳೇ ಹೋಗೋಕ್ಕಾಗಲ್ಲ, ಇಬ್ಬರು ಜೊತೆ ಹೋಗಬೇಕು ಅಂದರೆ ಒಂದೆರಡು ಸಾರಿ ಹೋದೆ ಆಟೋದಲ್ಲಿ, ಇಲ್ಲ ಅಂತಿಲ್ಲ, ಕಾರಲ್ಲಿ ಹೋದೆ. ಬಟ್ ಏನಂತಂದರೆ ಗಾಡಿ ನಮ್ಮ ಹತ್ರ ಇಲ್ಲೋದ್ರಿಂದ, ಸೊ ಬೇರೆಯವ್ರು ಡ್ರೈವಿಂಗ್ ಅಂದ ತಕ್ಷಣ ಒಂದು ಹೆದರಿಕೆ, ಎರಡನೇದು ಅಂತಂದರೆ ಈ ಟೂ ವೀಲರು ಹಂಪಲ್ಲಿ ಜಂಪ್ ಮಾಡುತ್ತೆ. ಆ ಹಂಪಲ್ಲಿ ಜಂಪ್ ಮಾಡಿದಾಗ ಮೂಮೆಂಟ್ ಆಗೋದು ನಮ್ಗೆ ಒಳಗಡೆ ಗೊತ್ತಾಗುತ್ತೆ, ಅವಾಗ ಇನ್ನೂ ಭಯ ಆಗುತ್ತೆ. ಸೊ ಇದೆಲ್ಲ ಭಯ ಮತ್ತು ಆತಂಕದಿಂದ ನಿವಾರಣೆ ಆಗಬೇಕು ಅಂತಂದರೆ ಟೂ ವೀಲರ್ ಕಲಿಲೇಬೇಕು. ಹಂಗೆ ಕಲ್ತಿದ್ರಿಂದ ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಶಿಶಿರ ಸೇಫಾಗಿ ಬರುವಾಗಾಯಿತು. ನಿಮ್ಮ ಮಕ್ಕಳು ಬರಲಿ ಹಾಗೆ ಟೂ ವೀಲರ್ ಕಲಿತಾರೆ. ನೋಡ್ತಾ ಇರಿ, ಇದು ಶೀಲಧಾರಿ ಆಟೋಮೋಟಿವ್, ನಾನು ಶೀಲಾ ಭಟ್. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ.